ಬೀಜಗಣಿತದಲ್ಲಿಯ ಮೂಲಭೂತ ಸೂತ್ರಗಳನ್ನು ನಾವು ಕಾಗದದ ತುಂಡುಗಳಿಂದ ಸಿದ್ಧಪಡಿಸಬಹುದು. ಈಗ ನಾವಿಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರದ ಉತ್ತರ ಎ ಪ್ಲಸ್ ಬಿ ಗುಣಲೆ ಎ ಮೈನಸ್ ಬಿ ಎಂಬುದನ್ನು ಕಂಡುಹಿಡಿಯುವ. ಇದು ಒಂದು ಚದುರಾಕಾರದ ಕಾಗದ. ಇದಕ್ಕೆ ಎ ಗುಣಲೆ ಎ ಭುಜಗಳಿವೆ ಹಾಗೂ ಇದರ ಕ್ಷೇತ್ರ ಎ ಸ್ಕ್ವೇರ್ದಷ್ಟಿದೆ. ಇದರ ಒಳಗೆ ಬಿ ಗುಣಲೆ ಬಿ ಎಂಬ ಇನ್ನೊಂದು ಚದುರಾಕಾರವಿದೆ. ಇದರ ಕ್ಷೇತ್ರ ಬಿ ಸ್ಕ್ವೇರ್ದಷ್ಟಿದೆ. ಈ ಭುಜದ ಅಳತೆ ಎ ಮೈನಸ್ ಬಿ. ಈ ಚಿಕ್ಕ ಬಿ ಸ್ಕ್ವೇರ್ ಚದುರನ್ನು ಹೊರತೆಗೆಯಿರಿ. ಹೀಗಾಗಿ ಈ ಆಕಾರದ ಕ್ಷೇತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದಷ್ಟು ಆಗುವುದು. ಒಂದು ರೇಷೆಯನ್ನು ಹೊಡೆದು ಈ ಭಾಗವನ್ನು ಕತ್ತರಿಸಿ ಹೊರತೆಗೆದಿಡಿ. ಈಗ ಈ ತುಂಡು ಕೆಳಗಿನ ಭಾಗದಲ್ಲಿ ಸಮವಾಗಿ ಕೂಡುವುದು. ಈಗ ಈ ಭುಜ ಎ ಪ್ಲಸ್ ಬಿ ದಷ್ಟಿದೆ. ಹೀಗೆ ಈ ಕ್ಷೇತ್ರ ಎ ಪ್ಲಸ್ ಬಿ ಗುಣಲೆ ಎ ಮೈನಸ್ ಬಿ ದಷ್ಟು ಆಗುತ್ತದೆ. ಈ ರೀತಿಯಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದ ಉತ್ತರ ಎ ಪ್ಲಸ್ ಬಿ ಗುಣಲೆ ಎ ಮೈನಸ್ ಬಿ ಎಂದು ನೀವು ಖಚಿತವಾಗಿ ಹೇಳಬಹುದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಎ ಮೈನಸ್ ಬಿ, ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಮೈನಸ್ ಎ ಬಿ ಮೈನಸ್ ಬಿ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ನಿಮಗೆ ಮೆಜರ್ಮೆಂಟ್ ಮಾಡಿರಲು ಸಾಕು. ಈ ರೀತಿಯಾಗಿ ಬೀಜಗಣಿತವನ್ನು ನೀವು ಕಲಿಯಬಹುದು.